ಜೂನ್ 3ರಂದು ಶಿಕ್ಷಕರ ಹಾಗೂ ಪದವೀಧರರ ಕ್ಷೇತ್ರಗಳ ಚುನಾವಣೆ. ಪ್ರತಿ ಶಿಕ್ಷಕರಿಗೂ ಮತದಾನ ಚೀಟಿ ತಲುಪಿಸಿದ ಎಂಎಲ್ಸಿ ಭೋಜೇಗೌಡ. ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಎಂಎಲ್ಸಿ ಭೋಜೇಗೌಡ. ಶಿಕ್ಷಕರಲ್ಲಿ ಮತದಾನದ ಜಾಗೃತಿಯೊಂದಿಗೆ ವೋಟರ್ ಐಡಿ ವಿತರಣೆ. ಪ್ರತಿ ಶಿಕ್ಷಕರಿಗೂ ಖುದ್ದಾಗಿ ಮತದಾನದ ಚೀಟಿ ವಿತರಿಸುವಲ್ಲಿ ಯಶಸ್ವಿಯಾದ ಭೋಜೇಗೌಡ. ಜೂನ್ 3ರಂದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆಯಲಿರುವ ಮತದಾನ. ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ 8 ಅಭ್ಯರ್ಥಿಗಳು ಹಾಗೂ ನೈಋತ್ಯ ಪದವೀಧರರ ಕ್ಷೇತ್ರದಿಂದ 10 ಅಭ್ಯರ್ಥಿಗಳು ಕಣದಲ್ಲಿ. ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಕೊಡಗು, ಶಿವಮೊಗ್ಗ ಮತ್ತು ಉಡುಪಿ ಸೇರಿ ಒಟ್ಟು 79 ಮತಗಟ್ಟೆಗಳು. ಕೊಡಗು ಜಿಲ್ಲೆಯಲ್ಲಿ 5 ಮತಗಟ್ಟೆಗಳಿದ್ದು 1578 ಮತದಾರರು. ಎಂಎಲ್ಸಿ ಭೋಜೇಗೌಡ ಹಾಗೂ ಕೆಕೆ ಮಂಜುನಾಥ್ ನಡುವೆ ನೇರ ಹಣಾಹಣಿಯ ಚುನಾವಣೆ. ಈಗಾಗಲೇ ಕ್ಷೇತ್ರದ ಶಿಕ್ಷಕರನ್ನು ಖುದ್ದಾಗಿ ಭೇಟಿ ಮಾಡಿರುವ ಎಂಎಲ್ಸಿ ಭೋಜೇಗೌಡ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.